ನಿಟ್ಟೆ ಇನ್ಸ್ಟಿಟ್ಯೂಟ್ ಆಫ್ ಕಮ್ಯುನಿಕೇಶನ್ ವತಿಯಿಂದ ನಗರದ ಪಾಂಡೇಶ್ವರದ ಫಿಜ್ಜಾ ಬೈ ನೆಕ್ಸಸ್ನ ಮೂರನೇ ಮಹಡಿಯಲ್ಲಿ ಐದನೇ ಆವೃತ್ತಿಯ ಚಾಕೊಲೇಟ್ ಸ್ಟ್ರೀಟ್ ಎರಡು ದಿನಗಳ ಉತ್ಸವಕ್ಕೆ ಚಾಲನೆ ದೊರಕಿತು. ಮಂಗಳೂರಿನ ಸ್ಥಳೀಯ ಬೇಕರಿ ಉದ್ಯಮಿಗಳು ಹಾಗೂ ಇತರೆ ಸಣ್ಣ ಉದ್ಯಮಿಗಳಿಗೆ ಸಶಕ್ತ ವೇದಿಕೆಯನ್ನು ಕಲ್ಪಿಸಲಾಗಿದೆ. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ದಿ ಓಷನ್ ಪರ್ಲ್ ಹೋಟೆಲ್ಸ್ ಪ್ರೈವೇಟ್ ಲಿಮಿಟೆಡ್ನ ಗುಂಪು ಕಲಿಕೆ ಮತ್ತು ಅಭಿವೃದ್ಧಿ ವ್ಯವಸ್ಥಾಪಕ ದುರೈ ಅರುಣ್ ಪ್ರಶಾಂತ್ ಸೆಲ್ವಂ ಅವರು ವಿನೂತನವಾಗಿ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ನಿಟ್ಟೆ ಸಂಸ್ಥೆಯವರು ಚಾಕೊಲೇಟ್ ಉತ್ಸವವನ್ನು ಹಮ್ಮಿಕೊಂಡಿದ್ದು ಚಾಕೊಲೇಟ್ ಪ್ರಿಯರಿಗೆ ಹಬ್ಬದ ವಾತಾವರಣವನ್ನು ಕಲ್ಪಿಸಿದಂತಾಗಿದೆ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರಿಗೆ ಚಾಕೊಲೇಟ್ ಅಂದರೆ ತುಂಬಾನೇ ಇಷ್ಟ. ನನಗೆ ಆತಿಥ್ಯ ಕ್ಷೇತ್ರದಲ್ಲಿ ಸುಮಾರು 25 ವರ್ಷಗಳಿಗೂ ಹೆಚ್ಚಿನ ಅನುಭವವಿದ್ದು, ಇಂತಹ ಕಾರ್ಯಕ್ರಮಗಳನ್ನು ಆಯೋಜಿಸುವುದರಿಂದ ನವ ಉದ್ಯಮಿಗಳನ್ನು ಉತ್ತೇಜಿಸಬಹುದು ಎಂದರು. My life from my childhood to adulthood as well. It's not only for me, for you all. And what I want to tell you, or what I want to share out of my expertise all these 22 years with the hospitality industry, is that you need to have a passion for yourself, always have a vision for yourself, visionize yourself what you want to do, and define your core values. ಅನಂತರ ನಿಟ್ಟೆ ಪರಿಗಣಿತ ವಿಶ್ವವಿದ್ಯಾನಿಲಯದ ಬ್ರ್ಯಾಂಡಿಂಗ್ ವಿಭಾಗದ ನಿರ್ದೇಶಕರಾದ ರೋಷನ್ ಕೋಲಾರ್ ಅವರು ಭಾಗವಹಿಸಿ ಮಾತನಾಡಿದರು. ಎರಡು ದಿನಗಳ ಕಾಲ ನಡೆಯಲಿರುವ ಚಾಕೊಲೇಟ್ ಸ್ಟ್ರೀಟ್ಗೆ ಈಗಾಗಲೇ ಉತ್ತಮ ರೆಸ್ಪಾನ್ಸ್ ಸಿಕ್ಕಿದೆ. ವಿವಿಧ ಬಗೆಯ ಚಾಕೊಲೇಟ್ಗಳು ಇಲ್ಲಿದ್ದು ಎಲ್ಲರೂ ಬಂದು ಚಾಕೊಲೇಟ್ ಸವಿಯಿರಿ ಎಂದರು. I'm so excited to be here at the Chocolate Street, Nico's Chocolate Street, and it's a beautiful environment. There is a sense of community and there's a sense of culinary artistry. There's lots of stalls set up and we have a lot of home bakers and chocolatiers who are here right now. They're selling their products and I think it's a great initiative. A lot of students have come together, staff, they have come together from Nico to brand this entire program. And as the assistant director of branding at Nitte University, I'm so excited to see a lot of ಕಾರ್ಯಕ್ರಮದ ಸಂಯೋಜಕರಾದ ಡಾಕ್ಟರ್ ಅನಿಶಾ ನಿಶಾಂತ್ ಅವರು ಮಾತನಾಡಿ, ಚಾಕೊಲೇಟ್ ಸ್ಟ್ರೀಟ್ ಕಾರ್ಯಕ್ರಮವು ಬಿಎ ಮಾಧ್ಯಮ ಮತ್ತು ಸಂವಹನ ಮೂರನೇ ವರ್ಷದ ವಿದ್ಯಾರ್ಥಿಗಳು ಕಾರ್ಯಕ್ರಮ ನಿರ್ವಹಣೆ ವಿಷಯದ ಭಾಗವಾಗಿ ನಡೆಸುವ ಶೈಕ್ಷಣಿಕ ಕಾರ್ಯಕ್ರಮವಾಗಿದೆ. ಅತ್ಯುತ್ತಮ ಯೋಜನೆ, ಸೃಜನಾತ್ಮಕ ಪ್ರಚಾರದ ಮೂಲಕ ನೇರವಾಗಿ ಪ್ರಾಯೋಗಿಕ ಅನುಭವ ಪಡೆಯುತ್ತಾರೆ. ಸಮುದಾಯದ ಸಹಭಾಗಿತ್ವದ ಮೂಲಕ ಕಲಿಕೆಯನ್ನು ಉತ್ತೇಜಿಸುವ ಮಹತ್ತರ ಉದ್ದೇಶವನ್ನು ಚಾಕೊಲೇಟ್ ಸ್ಟ್ರೀಟ್ ಹೊಂದಿದೆ ಎಂದರು. ಆಬ್ಜೆಕ್ಟಿವ್ ಆಫ್ ದಿಸ್ ಇವೆಂಟ್ ಆಸ್ ಅ ಪಾರ್ಟ್ ಆಫ್ ಅ ಕರಿಕ್ಯುಲಮ್ ಇವೆಂಟ್ ಮ್ಯಾನೇಜ್ಮೆಂಟ್, ಸ್ಟೂಡೆಂಟ್ಸ್ ಆರ್ ಆರ್ಗನೈಸಿಂಗ್ ಚಾಕೊಲೇಟ್ ಫೆಸ್ಟಿವಲ್. ಬೇಸಿಕಲಿ ಫಾರ್ ಅ ಹ್ಯಾಂಡ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಆನ್ ದಿ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಇನ್ ಪ್ಲಾನಿಂಗ್, ಆರ್ಗನೈಸಿಂಗ್ ಅಂಡ್ ಎಕ್ಸಿಕ್ಯೂಟಿಂಗ್ ದಿ ಇವೆಂಟ್. ಡೆಲಾಟ್ ಟೀಮ್ ವರ್ಕ್, ಕೊಲಾಬರೇಷನ್, ಮಾರ್ಕೆಟಿಂಗ್ ಅಂಡ್ ಪ್ರಮೋಷನ್. Also foster connection with the community. As our head of the department said, they are building a relationship with the community, artisan and other chocolate makers, so giving them an opportunity, also networking opportunity for the students, also to encourage students to think creatively and, you know, innovative to make this particular event unique and memorable. As you know, chocolate festival is always a memorable event for our students. ಈ ಸಂದರ್ಭದಲ್ಲಿ NICO ದ ಮುಖ್ಯಸ್ಥರಾದ ಪ್ರೊಫೆಸರ್ ರವಿರಾಜ್ ಕಿಣಿ, ವಿದ್ಯಾರ್ಥಿ ಸಂಯೋಜಕರಾದ ಮಾಳವಿಕಾ ನಾಯರ್, ಬ್ರೇನ್ ಬ್ಯಾಂಚ್ ಉಪಸ್ಥಿತರಿದ್ದರು. ನಗರದ ಪಾಂಡೇಶ್ವರದ ಪಿಜ್ಜಾ ಬೈ ನೆಕ್ಸಸ್ನ ಮೂರನೇ ಮಹಡಿಯಲ್ಲಿ ಐದನೇ ಆವೃತ್ತಿಯ ಚಾಕೊಲೇಟ್ ಸ್ಟ್ರೀಟ್ ಎರಡು ದಿನಗಳ ಕಾಲ ನಡೆಯಲಿದ್ದು, ವಿವಿಧ ಬಗೆಯ ಚಾಕೊಲೇಟ್ಗಳನ್ನು ಸವಿದು ಸಂಭ್ರಮಿಸಬಹುದು. ಮಾತ್ರವಲ್ಲದೆ ಓಪನ್ ಮೈಕ್ ಕಾರ್ಯಕ್ರಮದ ಮೂಲಕ ಸ್ಥಳೀಯ ಪ್ರತಿಭೆಗಳು ತಮ್ಮ ಪ್ರತಿಭಾ ಪ್ರದರ್ಶನವನ್ನು ಮಾಡಬಹುದು. ಅಶ್ವಥ್ ಶೆಟ್ಟಿ, V4 ನ್ಯೂಸ್, ಮಂಗಳೂರು.